ತಮಿಳುನಾಡಿಗೆ ನೀರನ್ನು ಹರಿಸ್ತಿರೋದನ್ನ ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಕಾವೇರಿ ಕ್ರಿಯಾ ಸಮಿತಿಯವರು ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದು ಕನ್ನಡಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ರೈತ ನಾಯಕರು ಹಾಗೂ ವಿವಿಧ ಸಂಘಟನೆಗಳು ನಾಳಿನ ಬಂದ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಈಗ ಆಟೋದ ಮೂಲಕ ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ನಮ್ಮ ಜೊತೆ ಕಾವೇರಿ ಕ್ರಿಯಾ ಸಮಿತಿಯ ಸದಸ್ಯರಿದರ್ನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಾಳಿನ ಬಂದ್ಗೆ ಏನೆಲ್ಲ ತಯಾರಿ ಆಗ್ತಿದೆ ಸರ್ ಈಗಾಗಲೇ ನಿನ್ನೆ ದಿನ ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿ ಒಂದು ಸಭೆ ಮಾಡಿದ್ದೀವಿ ನೂರಾರು ಸಂಘಟನೆಗಳು ನಿನ್ನೆ ಸಭೆಯಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ರೈತ ಸಂಘ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡ ಸಂಘಟನೆಗಳು ಒಟ್ಟಾಗಿ ನಾಳೆ ಬಂದು ಯಶಸ್ವಿ ಮಾಡಲೇಬೇಕು ಅನ್ನೋ ಅಂಥದ್ದು ಪಣ ತೊಟ್ಟು ಇವತ್ತೀಗಾಗಲೇ ಆಟಗಳ ಮೂಲಕ ಪ್ರಚಾರ ಮಾಡ್ತಾರಂಥದ್ದು ನಾಗರಿಕರಲ್ಲೂ ಕೂಡ ಮನವಿ ಮಾಡ್ಕೊತಾ ಇರೋದು ಈ ನಾಡಿನ ವಿಚಾರವಾಗಿ ಸ್ವಯಂ ಪ್ರೇರಿತರಾಗಿ ನಾಗರಿಕರೇ ಉತ್ಸಾಹ ತೋರ್ತಾರ ಅಂತದ್ದು ಕೂಡ ಕಾಣ್ತಾ ಇದ್ದೀವಿ ಅದರಿಂದ ಈ ಬಂದು ಯಶಸ್ವಿ ಆಗುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನ್ಯಾಯಾಂಗಕ್ಕೂ ಕಣ್ತರಿಸುವಂತ ಕೆಲಸ ಈ ಬಂದು ಮಾಡುತ್ತೆ ಅನ್ನೋದೇ ನನ್ನ ನಾಡಿನ ಬಂದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲ ಕನ್ನಡಪರ ಸಂಘಟನೆಯವರು ಈಗಾಗಲೇ ಸಭೆ ಮಾಡಿ ನಾಳೆ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದಾರೆ ಈ ಕಾವೇರಿ ಕ್ರಿಯಾ ಸಮಿತಿ ಅಂತಕ್ಕಂಥ ಇದು ಕರೆ ಕೊಟ್ಟಿದೆ ಕಾವೇರಿ ಕ್ರಿಯಾ ಸಮಿತಿ ಕಳೆದ ನಾಲ್ಕು ದಶಕಗಳಿಂದಲೂ ಕೂಡ ಭಾಳ ಸಕ್ರಿಯವಾಗಿ ಈ ಕಾವೇರಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಚಂದ್ರಪ್ರಭಾ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವಾಗ್ಲಿಂದನೂ ಕ ರಚನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದೆ ಸೊ ಕನ್ನಡದ ನಾಡು ನುಡಿ ಏಳಿಗೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಎಲ್ಲ ಸಾರ್ವಜನಿಕರ ಒಕ್ಕೂಟದ ಒಂದು ಸಹಕಾರದಿಂದ ನಾಳೆ ಬಂದ ಕರೆ ಕೊಟ್ಟಿದ್ದಾರೆ ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಈಗ ನಾಳೆ ಬಂದ್ ಎಷ್ಟೊತ್ತಿಂದ ಎಷ್ಟೊತ್ತುವರೆಗೆ ನಡೆಯುತ್ತೆ ಏನೆಲ್ಲ ಸಿಗ್ಬೋದು ಏನೆಲ್ಲ ಸಿಗಲ್ಲ ಮೈಸೂರು ಹೆದ್ದಾರಿ ಬಂದಿರುತ್ತಾ ರೈಲು ಪ್ರಯಾಣಕ್ಕೆ ಅದೂ ಕೂಡ ತಡಿತೀನಿ ಅಂತ ಹೇಳಿ ಸಂಘಟನೆಗಳು ಕರೆ ಕೊಟ್ಟಿದ್ವಿ ಏನೆಲ್ಲ ಇರುತ್ತೆ ಸರ್ ಸರ್ ಈಗ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ಮಾಡ್ತೇವೆ ಈಗಾಗಲೇ ನಮಗೆ ಅಂಗಡಿ ಮುಗಟ್ಟಗಳು ತಾವೇ ಸ್ವಯಂ ಪ್ರೇರಿತ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಅಲ್ಲ ಎ ಪಿ ಎಂ ಸಿ ಮೈಸೂರು ಎ ಪಿ ಎಂ ಸಿ ಕೂಡ ಬಂದ್ ಆಗ್ತಾ ಇದೆ ದೇವರಾಜ್ ಮಾರ್ಕೆಟ್ ಅವ್ರಿಗೂ ಸಹ ನಾವು ಮಾತಾಡಿದಿವಿ ಆದ್ರಿಂದ ಕೆ ಎಸ್ ಆರ್ ಟಿ ಸಿ ಅವರು ಏನೂ ಅವರಿಗೆ ನಮಗೆ ರಜಾ ಕೊಟ್ಟಿಲ್ಲ ನಾವು ಬಸ್ ಬಿಡ್ತೀವಿ ಅಂತಿದ್ದಾರೆ ಅವ್ರು ಮಾಮೂಲಿ ಅವ್ರು ಬಸ್ ಬಿಡ್ತಾರೆ ನಾವು ಬಸ್ ತಡಿಯೋ ಕೆಲಸ ನಾವು ಮಾಡ್ತೀವಿ ಈಗ ಟ್ರೈನ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಸಂಘಟನೆಗಳು ತಡಿತಾ ಇದ್ದಾವೆ ನಮ್ಮ ಮೈಸೂರಿಂದ ಯಾವುದೂ ಕೂಡ ಹೋಗ್ತಾ ಇಲ್ಲ ಮೇಲೆ ಬೆಂಗಳೂರಿಂದ ಬಂದೇ ಹೋಗ್ಬೇಕಾದ್ರಿಂದ ಬೆಂಗಳೂರಿನಲ್ಲಿ ಸರ ಸಂಘಟನೆಗಳು ಅಲ್ಲಿಂದ ತಡೆಯುವಂಥ ಕೆಲಸಗಳು ಮಾಡ್ತಾ ಇದೆ ನಾವು ಯಾರಿಗೂ ಸಹ ತೊಂದರೆ ಕೊಡುವಂಥ ಕೆಲಸಗಳು ಮಾಡ್ತಾ ಇಲ್ಲ ನಾವು ಈಗಾಗಲೇ ಮೆಡಿಕಲ್ ಸ್ಟೋರ್ಗಳು ಹಿಂದಿನಂತೆ ಇದ್ದೇ ಇರುತ್ತೆ ಮತ್ತು ಯಾವ ಯಾವ ಸರ್ಕಾರಕ್ಕೆ ಆಸ್ಪತ್ರೆಗಳಿದ್ದೇ ಇರುತ್ತೆ ಮತ್ತು ನಾವು ಹೇಳ್ತಾ ಇರೋದು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಇರೋದ್ರಿಂದ ಎಲ್ಲ ಅಂಗಡಿ ಮುಗಟ್ಟಿ ಅಂಗಡಿಗಳು ಬ ಬಂದ್ಗೆ ಕರೆ ಮಾಡಬೇಕು ಹಾಗೂ ಪ್ರತಿ ಮನೆಗೂ ಒಬ್ಬೊಬ್ಬ ಬಂದು ಇದಕ್ಕೆ ಸಹಾಯ ಅಂತ ಕೇಳಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ವಿ ಅದಲ್ಲದೆ ಇನ್ನೇನಪ್ಪ ಅಂದ್ರೆ ದಯವಿಟ್ಟು ಯಾರು ಬರಕ್ ಆಗ್ಲಿಲ್ಲ ತಮ್ಮ ಮನೆ ಮುಂದೆನೆ ಒಂದು ಕಾವೇರಿಗೆ ನಮ್ಮ ಬೆಂಬಲವಿದೆ ಅಂದ್ಬಿಟ್ಟು ಒಂದು ಪತ್ರನ ಹಿಡ್ಕೊಂಡು ಅವ್ರನ್ನ ಕೂತ್ಕೋಬೇಕು ಅದು ಒಂಥರ ನಮ್ಗೆ ಬೆಂಬಲ ಕೊಟ್ಟಂಗೆ ಆಗತ್ತೆ ಅಂತ ನಾವು ಸಾರ್ವಜನಿಕ ಕೇಳ್ಕೊತಾ ಇದ್ವಿ ಇದು ಕಾವೇರಿ ಕ್ರಿಯಾ ಸಮಿತಿ ಸದಸ್ಯರ ಮಾತು ಒಂದು ವೇಳೆ ಪ್ರತಿಭಟನೆಗೆ ಬರ್ಲಿಕ್ಕೆ ಸಾಧ್ಯ ಇದ್ರೆ ಮನೆಯ ಮುಂಭಾಗದಲ್ಲಿ ಪ್ಲೇ ಕಾರ್ಡ್ ಅನ್ನ ಹಾಕಿ ಅವರು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ಎಂಬ ಮಾತುಗಳನ್ನ ಹೇಳ್ತಿದ್ದಾರೆ ಜೊತೆ ಜೊತೆಗೆ ನಾಳಿನ ಬಂದ್ಗೆ ಹಲವು ಸಂಘಟನೆಗಳು ಕರೆ ಕೊಟ್ಟಿವೆ ಅದಕ್ಕೆ ಸಕಾರಾತ್ಮಕವಾಗಿ ಹಲವರು ಸ್ಪಂದಿಸಿದ್ದಾರೆ ಇದೇ ರೀತಿ ಸ್ಪಂದನೆ ಸಿಕ್ಕರೆ ನಾಳೆ ಬಂದ್ ಯಶಸ್ವಿಯಾಗುತ್ತೆ ನಾಳೆ ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೂ ಕೂಡ ನಿರಂತರವಾಗಿ ಬಂದ್ ಮಾಡ್ತೀವಿ ಎಂಬ ಮಾತುಗಳನ್ನ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ